ಶಿರೂರು ಶ್ರೀಗಳ ಅನುಮಾನಾಸ್ಪದ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ತನಿಖೆ ತೀವ್ರಗೊಂಡಿದೆ. ಹಲವು ಆಯಾಮಗಳಲ್ಲಿ ತನಿಖೆ ನಡೀತಾ ಇವೆ ಅಂತ ಪೊಲೀಸ್ ಅಧಿಕಾರಿಗಳು ತಿಳಿಸಿದ್ದಾರೆ. ಆದರೆ ಈಗ ಪ್ರಕರಣದಲ್ಲಿ ಪ್ರಮುಖ ಬೆಳವಣಿಗೆಯೊಂದು ನಡೆದಿದ್ದು ತನಿಖೆಗೆ ಸಹಕಾರಿಯಾಗಬಲ್ಲ ಶಿರೂರು ಮೂಲಮಠದಲ್ಲಿದ್ದ ಸಿಸಿಟಿವಿ ಡಿವಿಆರ್ ನಾಪತ್ತೆಯಾಗಿರುವ ಸುದ್ದಿ ಹೊರಬಿದ್ದಿತ್ತು. ಸ್ವಾಮೀಜಿ ಅವರು ಆಸ್ಪತ್ರೆಗೆ ದಾಖಲಾದ ದಿನವೇ ಸಿಸಿಟಿವಿ ಡಿವಿಆರ್ ನಾಪತ್ತೆಯಾಗಿತ್ತು ಎನ್ನಲಾಗಿದೆ. ಸಿಸಿಟಿವಿ ಡಿವಿಆರ್ ನಾಪತ್ತೆ ಸಾವಿನ ಪ್ರಕರಣಕ್ಕೆ ಮತ್ತಷ್ಟು ಅನುಮಾನ ಸುತ್ತಿಕೊಂಡಿತ್ತು. ಇನ್ನು ಶಿರೂರು ಮೂಲಮಠದಿಂದ ವಸ್ತುಗಳನ್ನು ಅಗರಿಸಿದ ವ್ಯಕ್ತಿಯೇ ಡಿವಿಆರ್ ತೆಗೆದುಕೊಂಡು ಹೋಗಿರುವ ಸಾಧ್ಯತೆ ಇದೆ ಅಂತ ಕೂಡ ಹೇಳಲಾಗಿತ್ತು. ಇದಲ್ಲದೆ ಸ್ವಾಮೀಜಿ ಆಸ್ಪತ್ರೆಗೆ ದಾಖಲಾದ ದಿನದಂದು ಸ್ವಾಮೀಜಿಗಳೇ ಡಿವಿಆರ್ ಅನ್ನ ತಮ್ಮ ಆಪ್ತರೊಬ್ಬರ ಬಳಿ ನೀಡಿದ್ದಾರೆ ಅನ್ನೋ ಮಾತುಗಳು ಕೂಡ ಕೇಳಿಬಂದಿತ್ತು. ಈ ಎಲ್ಲಾ ಆಯಾಮಗಳಿಂದ ಪೊಲೀಸರು ತನಿಖೆ ತೀವ್ರಗೊಳಿಸಿದ್ದಾರೆ. ಇನ್ನು ಈ ಸಂಬಂಧ ಮಾಹಿತಿ ಬಿಟ್ಟುಕೊಡದ ಪೊಲೀಸರು ಶಿರೂರು ಮಠದ ಬಾವಿಯಲ್ಲಿ ಕೂಡ ಹುಡುಕಾಟ ನಡೆಸಿದ್ದಾರೆ. ಈ ವೇಳೆ ಬಾವಿಯಲ್ಲಿದ್ದ ಕೆಲ ವಸ್ತುಗಳನ್ನು ಮೇಲಕ್ಕೆ ಎತ್ತಲಾಗಿದ್ದು ಸಂಗ್ರಹಿಸಿದ ಎಲ್ಲಾ ವಸ್ತುಗಳನ್ನು ಪ್ಲಾಸ್ಟಿಕ್ ಚೀಲದಲ್ಲಿ ಭದ್ರಗೊಳಿಸಿ ರವಾನೆ ಮಾಡಲಾಗಿದೆ. ಇದೇ ವೇಳೆ ಬಾವಿಯಿಂದ ಮದ್ಯದ ಬಾಟಲ್ ಸಿಕ್ಕಿರುವ ಮಾಹಿತಿ ಕೂಡ ಲಭ್ಯವಾಗಿದೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪೂರ್ಣಿಮಾ. ಪೂರ್ಣಿಮಾ ಹೇಳಿ, ಈಗಾಗಲೇ ಏನು ಶಿರೂರು ಸ್ವಾಮೀಜಿಗಳ ಪ್ರಕರಣ ಏನು ತನಿಖೆ ನಡೀತಾ ಇದೆ, ಈ ಹಿನ್ನೆಲೆಯಲ್ಲಿ ಡಿವಿಆರ್ ಮತ್ತೆ ಸಿಸಿಟಿವಿಯ ಡಿವಿಆರ್ ಪತ್ತೆ ಆಗಿರುವಂತಹ ವಿಚಾರ, ಯಾವ ರೀತಿಯ ಒಂದು ತನಿಖೆ ಪ್ರಗತಿಯಲ್ಲಿದೆ, ಏನ್ ನಡೀತಾ ಇದೆ ಅಂತ? ಈಗಾಗಲೇ ಡಿವಿಆರ್ ಮತ್ತೆ ಸಿಸಿಟಿವಿಗಳು ಕಳವಾಗಿರೋ ಬಗ್ಗೆ ಪ್ರಕರಣ ದಾಖಲಾಗಿತ್ತು. ಕಳೆದು ಹೋದ ಡಿವಿಆರ್ ಸಿಕ್ಕಿ ಉಡುಪಿ ಶಿರೂರು ಮಠದಲ್ಲಿ ಸಿಕ್ಕಿದೆ ಅಂತ ಮಾಹಿತಿ ಇದೆ. ಓಕೆ, ಹಾಗೆ ಇದುವರೆಗೆ ಡಿವಿಆರ್ ಎಲ್ಲಿ ಸಿಕ್ಕಿದೆ ಎಂಬ ಖಚಿತ ಮಾಹಿತಿಯನ್ನು ಪೊಲೀಸರು ನೀಡಲಿಲ್ಲ, ಇನ್ನಷ್ಟು ನೀಡಬೇಕಷ್ಟೇ. ಇನ್ನು ಮದ್ಯದ ಬಾವಿಯಲ್ಲಿ ಕೆಲವೊಂದು ಮದ್ಯದ ಬಾಟಲ್ಗಳು ಔಷಧಿಗಳು ಪತ್ತೆಯಾಗಿವೆ. ನಿನ್ನೆ ರಾತ್ರಿ ಪೊಲೀಸರು ಶಿರೂರು ಮಠವನ್ನು ಜಾಲಾಡಿಸಿದಾಗ ಈ ಪ್ರಕರಣ ಬೆಳಕಿಗೆ ಬಂದಿದೆ. ಓಕೆ, ಈ ಒಂದು ಏನು ಈ ರೀತಿ ಪತ್ತೆ ಆಗಿರೋದು, ಈ ಒಂದು ಕೇಸನ್ನ ಯಾವ ರೀತಿ ತಗೊಂಡು ಹೋಗ್ಬೋದು, ಮುಂದೆ ಯಾವ ರೀತಿ ಬೆಳವಣಿಗೆ ಪಡ್ಕೋಬಹುದು ಅಂತ? ಈ ಕೇಸ್ಗೆ ಸಂಬಂಧಪಟ್ಟಂತೆ ತನಿಖೆ ನಡೆಸ್ತಾ ಇದ್ದಾರೆ ಪೊಲೀಸ್. ಸಂಬಂಧಪಟ್ಟ ಶಿರೂರು ಮಠದಲ್ಲಿರುವ ಎಲ್ಲರೂ ತನಿಖೆ ಪಡಿಸ್ತಾ ಇದ್ದಾರೆ. ಈ ಬಾವಿಯಲ್ಲಿ ಮದ್ಯದ ಬಾಟ್ ಹೇಗೆ ಪತ್ತೆ ಆಯ್ತು, ಔಷಧಿಗಳನ್ನು ಬಾವಿಗೆ ಹಾಕಿ ಹಾಕಲಾಯ್ತು ಅನ್ನುವ ತನಿಖೆಯನ್ನು ಕೂಡ ಪೊಲೀಸರು ಮಾಡ್ತಾ ಇದ್ದಾರೆ. ಶುಭಾಶಯ. ಓಕೆ, ಧನ್ಯವಾದ ಪೂರ್ಣಿಮಾ ನೀವೆಲ್ಲ ಮಾಹಿತಿಗಾಗಿ.